ಸಹಕಾರ ತತ್ವ ಸಾರುವಂತಹ ಸಂದೇಶಗಳು, ಸಹಕಾರ ಸ್ತ್ರೀಶಕ್ತಿ ಸಾಮರ್ಥ್ಯ ಪ್ರದರ್ಶನ, ಶತಮಾನ ಕಂಡ ಸಹಕಾರಿ ಸಂಘಗಳಿಗೆ ಪುರಸ್ಕಾರದೊಂದಿಗೆ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ರಾಜ್ಯ ಮಟ್ಟದ ಕಾರ್ಯಕ್ರಮ ಶನಿವಾರ ಸಂಭ್ರಮದಿಂದ ಜರುಗಿದೆ. ಸಹಕಾರ ವೃಕ್ಷದ ಅಡಿಯಲ್ಲಿ ದುರಿನರು, ರಾಜಕೀಯ ಮುಖಂಡರು, ಜನಪ್ರತಿನಿಧಿಗಳು ಪಕ್ಷ ಭೇದ ಮರೆತು ಕೈಕುಳುಕಿದ್ದಾರೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ವಾತಂತ್ರ್ಯ ಪೂರ್ವದಿಂದಲೂ ಇದ್ದಂತಹ ಸಹಕಾರ ಆಂದೋಲನಕ್ಕೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಜವಾಹರಲಾಲ್ ನೆಹರು ಬಲ ತುಂಬಿದ್ದಾರೆ. ಇದು ಸಹಕಾರ ಕ್ಷೇತ್ರಕ್ಕೆ ದೊರೆತಿರುವ ದೊಡ್ಡ ಬಲ ಎಂದಿದ್ದಾರೆ. ಇನ್ನು ಸ್ಪೀಕರ್ ಯುಟಿಕಾದರ್ ಮಾತನಾಡಿ, ಗ್ರಾಮೀಣ ಜನರು ಸ್ವಾಭಿಮಾನದ ಬದುಕು ಕಾಣಲು ಸಹಕಾರ ಕ್ಷೇತ್ರದಿಂದ ಸಾಧ್ಯ ಆಗಿದೆ. ಹಿರಿಯರ ತ್ಯಾಗ ನಿಸ್ವಾರ್ಥ ಸೇವೆಯಿಂದ ಸಹಕಾರ ಕ್ಷೇತ್ರ ಎತ್ತರಕ್ಕೆ ಬೆಳೆದು ಬಂದಿದೆ ಎಂದಿದ್ದಾರೆ. ಇನ್ನು ಮಹಿಳಾ ಶಕ್ತಿಯ ಅಭೂತಪೂರ್ವ ಬೆಂಬಲದಿಂದ ಸಹಕಾರ ಕ್ಷೇತ್ರ ಮುನ್ನಡೆಯುತ್ತಿದೆ. ಇನ್ನು ಫೆಬ್ರವರಿ 24ರಂದು ನವೋದಯ ಗ್ರಾಮ ವಿಕಾಸ ಟ್ರಸ್ಟ್ನ ಜನ್ಮ ತಲೆದ 25ನೇ ವರ್ಷದ ಕಾರ್ಯಕ್ರಮ ನಡೆಯಲಿದೆ ಎಂದು ವಿನಂತಿಸಿದ್ದಾರೆ. ಉಪಯೋಗಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕಾರಣರಾಗಬೇಕು. ಜಿಲ್ಲೆಯ ರೈತರಿಗೆ ಶಕ್ತಿ ತುಂಬುವ ಮೂಲಕ ಸಹಕಾರಿ ಕ್ಷೇತ್ರವನ್ನ ಬೆಳೆಸುವಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೆಎಂಎಫ್ನ ಗುಣಮಟ್ಟದ ಪ್ರೊಡಕ್ಟ್ ಈ ಸಹಕಾರಿ ಸಪ್ತಾಹ ಹಾಗೂ ಆ ಮೆರವಣಿಗೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನೀವು ನನ್ನ ಗೌರವವನ್ನು ಉಳಿಸಿಕೊಟ್ಟಿದ್ದೀರಿ, ರಾಜ್ಯದಲ್ಲೇ ನಮ್ಮ ಹೆಸರನ್ನು ಮಾಡಿಕೊಟ್ಟಿದ್ದೀರಿ. ಇನ್ನು ಮುಂದೆ ನನ್ನ ಜೊತೆ ನೀವು ಇರಬೇಕು ಅಂತ ಹೇಳ್ತಾ ಫೆಬ್ರವರಿ 24ನೇ ತಾರೀಖಿಗೆ ನಮ್ಮ ನವೋದಯ ಗ್ರಾಮ ವಿಕಾಸ ಟ್ರಸ್ಟ್ ಹುಟ್ಟಿ 25 ವರ್ಷ ಆಗ್ತದೆ. ಚಾರಿತ್ರಿಕವಾಗಿ 6 ವರ್ಷಗಳ ಹಿಂದೆ ನಾವು ಮಂಗಳೂರಿನಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಿದ್ದೇವ ಅತ್ಯಂತ ಮೇಲಾಗಿ ಕಾರ್ಯಕ್ರಮವನ್ನು ನೀವು ಮಾಡಬೇಕು. ನಾನು ಹೆಸರಿಗೆ ಮಾತ್ರ ನೀವು ಯಾರಿಂದ
ಇಂದಿನ ದಿನ ಈ ಸಮಾರಂಭವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದು ಮತ್ತು ಅದನ್ನ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಈ ಸಹಕಾರ ಕ್ಷೇತ್ರ ಬಹಳಷ್ಟು ನಮ್ಮ ದೇಶದಲ್ಲಿ ಅನುಕೂಲತೆ ಮಾಡಿಕೊಟ್ಟಿದೆ. ಅನೇಕ ಉದ್ದಿಮೆಗಳಿರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಈ ಸಹಕಾರದ ಮುಖಾಂತರ ಸಂಸ್ಥೆಗಳನ್ನು ಕಟ್ಟುವ ಮುಖಾಂತರ, ಅದು ವಾಣಿಜ್ಯ, ಉದ್ದಿಮೆ, ಕೃಷಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅದು ಈ ಸಹಕಾರದಿಂದ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಸಹಕಾರ ಸಂಸ್ಥೆಗಳನ್ನು ನಾವು ಹುಟ್ಟು ಹಾಕದೆ ಹೋಗಿದ್ದಿದ್ರೆ ಕೇವಲ ಯಾರೋ ಖಾಸಗಿ ಬಂಡವಾಳ ಹಾಕ್ತಕ್ಕಂಥ ಜನರ ಕೈಯಲ್ಲೇ ಎಲ್ಲ ಸಂಸ್ಥೆಗಳು ಹೊಟ್ಟೋಗ್ತಾ ಇತ್ತು. ಆದರೆ ಯಾವಾಗ ಇಂಥ ಸಹಕಾರ ಸಂಸ್ಥೆಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಸಾಮಾನ್ಯ ಜನರು ಎಲ್ಲ ಸೇರಿ ಅವರಲ್ಲಿರುವಂಥ ಆರ್ಥಿಕ ಮತ್ತು ಜ್ಞಾನದ ಶಕ್ತಿ ಏನಿದೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅದರಿಂದ ಒಂದು ಸಂಸ್ಥೆಗಳನ್ನು ಹುಟ್ಟು ಹಾಕುವಂಥದ್ದು ಮತ್ತು ಅನೇಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರನೇ ಈ ಏನು ಸಹಕಾರ ಕ್ಷೇತ್ರಕ್ಕೆ ಇವತ್ತು ಸಪ್ತಾಹ ನಾವು ಮಾಡ್ತಾ ಇದ್ದೀವಿ, ಇದು ಈಗಾಗಲೇ ರಾಜಣ್ಣ ಅವರು ಹೇಳಿದಾಗೆ ನೆಹರು ಅವರ ಜನ್ಮದಿನಾಚರಣೆ ದಿವಸ ಪ್ರಾರಂಭ ಆಗ್ತದೆ. ಯಾಕೆಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲೂ ಕೂಡ ಸಹಕಾರ ಕ್ಷೇತ್ರ ಇತ್ತು. ಸ್ವಾತಂತ್ರ್ಯ ಬಂದ ನಂತರ ಪ್ರಥಮ ಪ್ರಧಾನಮಂತ್ರಿಯವರು ನಮ್ಮ ಪಂಚವಾರ್ಷಿಕ ಯೋಜನೆಗಳಿತ್ತು, ಅದರಲ್ಲಿ ಈ ಸಹಕಾರ ಕ್ಷೇತ್ರಕ್ಕೆ ಒತ್ತನ್ನು ಕೊಡುವಂಥ ಕೆಲಸ ಮಾಡಿ ಈ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳನ್ನು ರಚನೆ ಆಗಬೇಕು, ಅದಕ್ಕೆ ಹೆಚ್ಚು ನೆರವು ನೀಡಬೇಕು ಮತ್ತು ಬೇರೆ ಬೇರೆ ಅಗ್ರಿಕಲ್ಚರಲ್ ವಿಶೇಷವಾಗಿ ಸ್ವಾವಲಂಬನೆ ಆಗಬೇಕು, ಉತ್ಪಾದನೆ ಹೆಚ್ಚಾಗಬೇಕು, ಉತ್ಪತ್ತಿ ಹೆಚ್ಚಾಗಬೇಕು, ಎಫಿಷಿಯನ್ಸಿ ಹೆಚ್ಚಾಗಬೇಕು ಅಂತ ಉದ್ದೇಶದಿಂದ ಈ ಇದಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಅವತ್ತಿಂದ ಏನು ಪ್ರಾರಂಭ ಆಗಿದೆ. ಅನೇಕ ಸರ್ಕಾರಗಳು ಬಂದಿದೆ, ಇವತ್ತು ಕೂಡ ಕೇಂದ್ರದಲ್ಲಿ ಸರ್ಕಾರಗಳಿದೆ. ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ನಾವು ಇನ್ನೂ ಹೆಚ್ಚು ಶಕ್ತಿ ತುಂಬಬೇಕು, ಇದಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಪ್ರಯತ್ನಗಳನ್ನು ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದರು. ಇವತ್ತು ಹಸಿರು ಕ್ರಾಂತಿ ಆಯಿತು ಮತ್ತು ನಮ್ಮ ಕ್ಷೀರಕ್ರಾಂತಿ ಆಯಿತು. ಕ್ಷೀರಕ್ರಾಂತಿ ಆದ ಸಂದರ್ಭದಲ್ಲಿ ಅವಾಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಂಥ ಕಾಲದಲ್ಲಿ ಏನು ಅಮೂಲ್ ಅಂತ ಏನು ರಚನೆ ಆಯಿತು ಅದು, ಆಮೇಲೆ ವರ್ಗೀಸ್ ಕುರಿಯನ್ ಹೆಸರು ನಾವೆಲ್ಲ ಕೇಳೇ ಇದ್ದೆ, ಅದು ದೊಡ್ಡ ಕ್ರಾಂತಿ ಆಯಿತು. ಅದು ತೋರಿಸ್ತು ಒಂದು ಸಂಸ್ಥೆ ನಾವು ಕಟ್ಟಿದಾಗ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ತಗೊಂಡೋಗ್ಬೋದು. ಅದೇ ರೀತಿ ಇವತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಇವತ್ತು KMF ಮುಖಾಂತರ ಆಗಿರುವಂಥದ್ದು. ಇವತ್ತು ಈ ಬ್ರ್ಯಾಂಡ್ಗೆ ಇವತ್ತು ಒಂದು ಬೆಲೆ ಬಂದಿದೆ. ಇದು